ಅದೇ ಥರ ಅನಿಲ್ ಆಲ್ ದ ಬೆಸ್ಟ್, ತುಂಬ ಒಳ್ಳೆ ವರ್ಕ್. ನಾನು ಅವತ್ತಿನ ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ, ನಾನು ತುಂಬ ಅದ್ಭುತವಾದ ವರ್ಕರು, ತುಂಬ ಟ್ಯಾಲೆಂಟ್ ಇದೆ, ಅದೇ ಥರ ಫುಲ್ ಟೀಮ್. ಹಾರ್ಟ್ಲಿ ವೆಲ್ಕಮ್ ಶಿವಣ್ಣ ಸರ್, ನಿಜವಾಗ ತುಂಬ ಖುಷಿ ಆಗ್ತಿದೆ ನೀವು ಬಂದು ನಮಗೆ ಇಡೀ ತಂಡಕ್ಕೆ ವಿಶ್ ಮಾಡ್ತಾ ಇರೋದು. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ಕೊಂಬಂದಿದ್ದೀವಿ. ಅವ್ರು ಆವಾಗಲೇ ಹೇಳಿದ್ರು ನೀವು ಚಿಕ್ಕ ಹುಡುಗರಾಗೇ ಇದ್ದೀರಾ ಅಂತ. ನನಗೆ ಒಂದ್ಸಲ ಅನ್ಸುತ್ತೆ ನಮ್ಮ ಉಮಾಪತಿ ಸರ್ ಹೇಳಿದ್ರು ಒಂದು ಒಳ್ಳೆ ಹೇವಿ ರೆಡಿ ಮಾಡಿಸ್ಬೇಕು, ಶಿವಣ್ಣ ಅವ್ರು ಬರ್ತಿದ್ದಾರೆ ಅಂತ. ನಾನು ನೋಡ್ತಿದ್ದೀನಿ ನೋಡ್ತಿದ್ದೀನಿ, ಏನು ಕಟ್ ಮಾಡಬೇಕು ಅದನ್ನು, 2 ನಿಮಿಷದಲ್ಲಿ ಹೆಂಗೆ ಹೇಳೋದು, 5 ನಿಮಿಷದಲ್ಲಿ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಷ್ಟು ಸಿನಿಮಾಗಳು, ಅಷ್ಟು ಡೇಟಾ, ಅಷ್ಟು ಅಂದರೆ ಎಷ್ಟು ಅಂತ ಹೇಳಿ ಎಲ್ಲ ನೋಡ್ತಿದ್ದೀನಿ, ಎಲ್ಲ ನೋಡ್ತಿದ್ದೀನಿ. ಎಡಿಟ್ ಮಾಡೋಕ್ಕೆ ಆಗ್ತಿಲ್ಲ ಸರ್, ತುಂಬ ಕಷ್ಟಪಟ್ಬಿಟ್ಟೆ ಅದನ್ನು ಎಡಿಟ್ ಮಾಡಿಸೋದಕ್ಕೋಸ್ಕರ. ಆಮೇಲೆ ಸರಿ ಫೈನಲಿ ನಾವು ಈಗ ಕರ್ನಾಟಕದಲ್ಲೆಲ್ಲ ಗೊತ್ತು, ಬೇರೆಯವರು ಹೊರ ರಾಜ್ಯದವರು ನಿಮ್ಮ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ದಾರೆ, ಅಭಿಮಾನಿಗಳನ್ನ ನೋಡ್ತಿದ್ವಿ, ಅದ್ರ ಮೇಲಾದ್ರೂ ಒಂದು ಚಿಕ್ಕದಾಗ ಏನಾದ್ರು ಮಾಡೋಣ ಅಂದ್ಬಿಟ್ಟು ಅಷ್ಟು ಮಾಡಿದೆ. ಇಷ್ಟ ಆಗಿದ್ರೆ ಏನಾದ್ರು ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸರ್, ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಮ್ಮ ತಂಡದ ಮೇಲೆ ನಿಮ್ಮ ಬ್ಲೆಸ್ಸಿಂಗ್, ನಿಮ್ಮ ವಿಶಸ್ ಸದಾ ಹೀಗೆ ಇರಲಿ. ಚಿಕ್ಕಣ್ಣವರ ಮೊದಲನೇ ಹೆಜ್ಜೆ ಇದು. ನಿಮ್ಮೆಲ್ಲರೂ ಸಹಕಾರ, ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ಮಾತಾಡೋದು ಕರ್ನಾಟಕದ ಪ್ರತಿ ಮೂಲೆ ಮೂಲೆಯಲ್ಲಿರೋ ಎಲ್ಲ ಜನಗಳಿಗೂ ತಲುಪಬೇಕು, ಅದು ನಿಮ್ಮಲ್ಲಿದೆ, ನಿಮ್ಮ ಸಹಕಾರದಲ್ಲಿದೆ. ಚಿಕ್ಕಣ್ಣವ್ರ ಮೊದಲನೇ ಹೆಜ್ಜೆ 1, 2, 3 100 ಹೆಜ್ಜೆಗಳಾಗಲಿ. ಗಾರೆ ಅಂತ ಹೇಳ್ತಾರೆ, ಗಾರೆ ಕೆಲಸದಿಂದ ಬಂದ ನಾನು ಇವತ್ತೊಂದು ಲೈನ್ ಕೊಡೋಣ ಅಂದ್ಕೊಂಡಿದ್ದೀನಿ, ಗಾರೆಯಿಂದ ತಾರೆ ಅಂತ ಚಿಕ್ಕಣ್ಣ. ಈ ಕತೆ ಹುಟ್ಟಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಲಾಕ್ಡೌನ್ ಟೈಮು ಸರ್ ಅದು, ಆವಾಗ ಚಿಕ್ಕಣ್ಣ ನಾನೆಲ್ಲ ಒಂದೇ ಅಪಾರ್ಟ್ಮೆಂಟು. ಚಂದ್ರಮೋಹನ್ ಅವ್ರು ಬಂದು ಕತೆ ಹೇಳಿದ್ರು, ಅವ್ರು ನನ್ನ ನೈಟ್ ಕರೆದ್ರು, ಬನ್ನಿ ಸರ್ ಅದೊಂದು ಕತೆ ಇದೆ ಕೇಳಿ ಹೇಗಿದೆ ಅಂತ. ಇಷ್ಟ ಆಯಿತು ಸರಿ, ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡೋಣ ಅಂತ ಒಂದಷ್ಟು ಜನ ನಮ್ಮ ರೈಟರ್ ರಾಜ್ ಶೇಖರ್ ಅವರು, ಡಾಕ್ಟರ್ ಸೂರ್ಯಗೆ ಚಿತ್ರರಂಗದ ಸ್ನೇಹಿತರೆಲ್ಲ ಬಂದು ಲಾಕ್ಡೌನಲ್ಲಿ ಫ್ರೀ ಇದ್ವಲ್ಲ, ಎಲ್ಲ ಕೂತ್ಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಸಮಯದಲ್ಲಿ ಉಮಾಪತಿ ಸರ್ ಒಂದ್ಸಲಿ ಬರ್ತಾರೆ, ಬಂದ್ಬಿಟ್ಟು ಏನೆಲ್ಲ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ ಏನದು ಹೇಳಿ ಕತೆ ಅಂತ. ಕತೆ ಹೇಳ್ತಿದ್ದಂಗೆ ಫುಲ್ ಎಂಜಾಯ್ ಮಾಡಿದ್ರು, ಎಂಜಾಯ್ ಮಾಡಿದ್ರು, ಎಂಜಾಯ್ ಮಾಡಿದ್ರು. ಅವ್ರು